ಸರ್ ಇವೆಲ್ಲ ಗಾಡಿಗಳು 29000 ರೂಪಾಯಿ ಕೊಡ್ತಾ ಇದೀರಾ ಸರ್ ಇವೆಲ್ಲವನ್ನೂ ಕೂಡ 29000 ರೂಪಾಯಿಗೆ ಕೊಡ್ತಾ ಇದೀವಿ ಇದು ಕ್ವಾಲಿಟಿ ಅಂದ್ರೆ ಬಿತ್ತ ಎತ್ತ ಇಲ್ಲಿ ಬನ್ನಿ ಇಲ್ಲಿ ಗಾಡಿ ಕ್ವಾಲಿಟಿ ಏನರ ಆಗಿದೆ ನೋಡಿ ಬನ್ನಿ ಇಲ್ಲಿ ಎಲ್ಲಿ ಏನರ ಆಗಿದೆ ಗಾಡಿಗೆ ಏನು ಆಗಲ್ಲ ಯಾಕೆ ಹೇಳಿ ಎಕ್ಸ್ಟರ್ನಲ್ ಬಿಲ್ಟ್ ಕ್ವಾಲಿಟಿ ಇರತಕ್ಕಂತ ಗಾಡಿ ಹಾಗೂ क्वालिटी इतक गाड़ी होस गाड़ी तक निम्हेस्टी वूवर लक्ष आगते नमें केवल 60000 रूपये यूज आगे बनी इले नो टयर बटन फ्रेशनेस नो कंप्लीटली अन्यूज्ड गाड़ी सो आ कंडीशन गाड़ी अन्यूज्ड निम्ब आर सी मात्र सेकेंड ओनर आती बट अन्यूज्ड वेहिकल्स केवल 60000 ರೂಪಾಯಿಗೆ ಸಿಗುತ್ತೆ ಅದು ವಿತ್ ವಾರಂಟಿ ಜೊತೆಗೆ ಕೇವಲ 29000 ರೂಪಾಯಿಗೆ ನಿಮಗೆ 50 ಕಿಲೋಮೀಟರ್ ಹೋಗುವಂತ ಗಾಡಿಗಳು ಸಿಗುತ್ತೆ ಶೋರೂಮ್ ಅಲ್ಲಿ ತಗೋತಿರಲ್ಲ ಗಾಡಿ ಅದರಲ್ಲಿ ಕೊಡ್ತಾರೆ ಈ ತರ ಲೋಕಲ್ ಬ್ಯಾಟರಿ ಕ್ವಾಲಿಟಿ ಇದರಲ್ಲಿ ನೋಡಿ ನಾವು ಕೊಡ್ತಾ ಇರೋದು ರಿಫರ್ಬಿಶ್ಮೆಂಟ್ ಕ್ವಾಲಿಟಿ ಇದು ಥಿಕ್ನೆಸ್ ಇದು ನೋಡಿ ಥಿಕ್ನೆಸ್ ಅಷ್ಟೇ ಅದಕ್ಕೆ ಅಕ್ಕಡದಕ್ಕೆ ವೆಹಿಕಲ್ಸ್ ಎಲ್ಲಾ ತಗೊಂಡ್ಬಿಡ್ತೀವಿ ವೆಹಿಕಲ್ಸ್ ತಗೊಂಡ ಆದ್ಮೇಲೆ ಫರ್ದರ್ ಅಲ್ಲಿ ಸ್ಪೇರ್ಸ್ ಇದೆ ಯಾವುದೇ ರೀತಿ ತೊಂದ್ರೆ ಇಲ್ಲ ನಮ್ಮಲ್ಲೇ ನಿಮಗೆ ಕಂಪ್ಲೀಟ್ ಎ ಟು ಜೆಡ್ ಸ್ಪೇರ್ ಸಿಗುತ್ತೆ ನಮ್ಮತ್ರ ತಗೊಂಡಿರೋ ಗಾಡಿಗಳಿಗೆ ಮಾತ್ರ ಸ್ಪೇರ್ ಸಿಗುತ್ತಾ ಖಂಡಿತ ಅಲ್ಲ ನಿಮ್ಮತ್ರ ಯಾವುದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರಲಿ ಓಲಾ ದೊಡ್ಡ ಬ್ರ್ಯಾಂಡ್ ಆಗಿರತಂತ ಓಲಾ ಏತರ್ ಐಕ್ಯೂಬ್ ಯಾವುದೇ ವೆಹಿಕಲ್ಸ್ ಆದರೂ ಕೂಡ ನಮ್ಮತ್ರ ಸರ್ವಿಸ್ ವಿತ್ ಸ್ಪೇರ್ ಕೂಡ ಸಿಗುತ್ತೆ ಗಾಡಿಗಳು ಹೆಂಗೆ ಇಷ್ಟು ಕಡಿಮೆ ಕೊಡ್ತಾ ಇದೀವಿ ಪ್ರೈಸ್ ಹೇಳಿದೆ ಅಲ್ವಾ ಆಲ್ರೆಡಿ ನಿಮಗೆ ಕೇವಲ ನಿಮಗೆ 60000 ರೂಪಾಯಿ ಹೊಸ ಗಾಡಿ ತಗೊಂಡ್ರೆ ಎಷ್ಟಿದೆ 1.5 ಲಕ್ಷ ರೂಪಾಯಿ ಇರತಕ್ಕಂತ ಗಾಡಿಗಳು ಕೇವಲ 60000 ರೂಪಾಯಿ ಕೊಡ್ತಾ ಇದೀವಿ ಯಾಕೆ ರೀಫರ್ ಬಾ ಗಾಡಿಗಳು ಎಲ್ಲಾ ಕೂಡ ಕಂಪ್ಲೀಟ್ಲಿ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಗಳಾಗಿರುತ್ತೆ ಆ ಯೆಲ್ಲೋ ಬೋರ್ಡ್ ಕಮರ್ಷಿಯಲ್ ರೆಂಟಲ್ ಗೆ ಅಂತ ತಗೊಂಡಿರತಕ್ಕಂತ ಗಾಡಿಗಳನ್ನ ನಾವು ಕಸ್ಟಮರ್ಸ್ ಗೆ ಈಗ ರೀಟೇಲ್ ಪ್ರೈಸ್ ಅಲ್ಲಿ ಕಸ್ಟಮರ್ಸ್ ಯಾವುದು ರೆಂಟಲ್ ಗೆ ಓಡಿಸಕ್ಕೆ ಯೂಸ್ ಮಾಡ ಪರ್ಚೇಸ್ ಮಾಡಿರುವಂತ ಗಾಡಿಗಳನ್ನ इंडिविजुअल कस्टमर्स के सेल ಮಾಡ್ತಾ ಇರದಂತದ್ದು ಸೋ ಈಗ ಕಮರ್ಷಿಯಲ್ ಯೂಸ್ ಗೆ ರೆಂಟಲ್ ಗೆ ಅಂತ ಹೇಳಿರ್ತೀವಿ ಅವರು ಯಾವ ರೀತಿ ಯೂಸ್ ಮಾಡಿರ್ತಾರೆ ತುಂಬಾ ಯೂಸ್ ಮಾಡ್ಬಿಟ್ಟಿರ್ತಾರೆ ತುಂಬಾ ಹಾರ್ಶ್ ಆಗಿ ಯಾಕಂದ್ರೆ ರೆಂಟಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು ತುಂಬಾ ಹಾರ್ಶ್ ಆಗಿ ಯೂಸ್ ಮಾಡ್ತಾರೆ ಬಟ್ ಈ ವೆಹಿಕಲ್ ಎಸ್ಪೆಷಲಿ ಅನೋ ವೆಹಿಕಲ್ಸ್ ಏನು ನೋಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ಕಂಪ್ಲೀಟ್ಲಿ ಜೀರೋ ಯೂಸ್ಡ್ ಅನ್ಯೂಸ್ಡ್ ವೆಹಿಕಲ್ಸ್ ಯಾಕೆ ಅನ್ಯೂಸ್ಡ್ ಮತ್ತೆ ಕಂಪನಿ ಅವರು ಯಾಕೆ ತರಿಸ್ಕೊಂಡ್ರು ಅಂತ ಹೇಳಿದ್ರೆ ಕಂಪನಿ ಕ್ಲೋಸಿಂಗ್ ಟೈಮ್ ನಲ್ಲಿ ಸ್ಟಾಕ್ ಬಂದಿರೋದ್ರಿಂದ ನಿಮಗೆ ಹೊಸ ಗಾಡಿ 1.5 ಲಕ್ಷ ಇರತಕ್ಕಂತ ಗಾಡಿನ 60000 ರೂಪಾಯಿಗೆ ನಿಮಗೆ ಕೊಡ್ತಾ ಇದೀವಿ 60000 ರೂಪಾಯಿ ಕೊಡ್ತಾ ಇದೀವಿ ತಗೊಂಡಾದ ಮೇಲೆ ಹೆಂಗೆ ಸರ್ ತಗೊಂಡಾದ ಮೇಲೆ ನೀವು ಏನು ಚಿಂತೆ ಮಾಡಂಗಿಲ್ಲ 1 ವರ್ಷ ನಿಮಗೆ ಬ್ಯಾಟರಿ ಮೇಲೆ ವಾರಂಟಿ ಇರತಕ್ಕಂತದ್ದು ಚಾರ್ಜರ್ ಗೂ ಕೂಡ ಹೊಸ ಬಾಕ್ಸ್ ಪೀಸ್ ಚಾರ್ಜರ್ ಬರುತ್ತೆ ನಿಮಗೆ ಯಾಕಿದ್ರೆ ಎಷ್ಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮಗೆ ಮಿನಿಮಮ್ ಅಂದ್ರೂ ಕೂಡ ಆರಾಮಾಗಿ 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಒಂದು ಸರಿ ಚಾರ್ಜ್ ಗೆ ಇಲ್ಲ ಸರ್ ನನಗೆ 70 ಕಿಲೋಮೀಟರ್ ಸಾಲದಿಲ್ಲ ಮೈಲೇಜ್ ಇನ್ನು ಸ್ವಲ್ಪ ಜಾಸ್ತಿ ಮೈಲೇಜ್ ಬೇಕು ಅಂತ ಹೇಳಿದ್ರೆ ಆ ಆಪ್ಷನ್ ಕೂಡ ಇದೆ ಸೋ ಒಂದೇ ವರ್ಷ ವಾರಂಟಿನ ನಿಮಗೆ ಹೆಚ್ಚಿನ ವಾರಂಟಿ ಹೆಚ್ಚಿನ ಮೈಲೇಜ್ ಎರಡು ಕೂಡ ಆಪ್ಷನ್ ಅವೈಲೇಬಲ್ ಇರುತ್ತೆ ಯಾಕಂತ ಹೇಳಿದ್ರೆ ನಮ್ಮಲ್ಲೇ ನಿಮಗೆ ಬ್ಯಾಟರಿ ಸರ್ವಿಸ್ ಸಿಗುವಂತದ್ದು ಬ್ಯಾಟರಿ ಹೊಸ ಬ್ಯಾಟರೀಸ್ ಕೂಡ ನಮ್ಮಲ್ಲೇ ಸಿಗುವಂತದ್ದು ನಿಮಗೆ ಹೊಸ ಬ್ಯಾಟರಿ ಸಿಕ್ಕಿದ್ರೆ ನನಗೆ ಹಂಗಾರೆ ಒಂದು 100 ಕಿಲೋಮೀಟರ್ ಮೈಲೇಜ್ ಬೇಕು ಪ್ರೈಸ್ ಎಷ್ಟು ಆಗುತ್ತೆ ಅವಾಗ ಸೋ ಅದಿನ್ನೂ ಹೆಚ್ಚಿನ ಡೀಟೇಲ್ಸ್ ಗೆ ನೀವು ಶೋರೂಮ್ ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ 70 ಕಿಲೋಮೀಟರ್ ಹೋಗುವಂತ ಗಾಡಿ 1 ವರ್ಷ ವಾರಂಟಿ ಜೊತೆಗೆ ನಿಮಗೆ ಕೇವಲ 60000 ರೂಪಾಯಿಗೆ ನಿಮಗೆ ಸಿಗುವಂತದ್ದು ನಿಮಗೆ 60000 ರೂಪಾಯಿ ಗಾಡಿ ರೇಟ್ ಇನ್ ಕೇಸ್ ನೀವು ಏನಾದ್ರು ಆರ್ಟಿಒ ಟ್ರಾನ್ಸ್ ಏಕೆಂದ್ರೆ ಫಸ್ಟ್ ಓನರ್ ವೆಹಿಕಲ್ಸ್ ಆಲ್ರೆಡಿ ರೀಫರ್ಬಿಶ್ಡ್ ಆಗಿರೋದ್ರಿಂದ ಕ್ಲಿಯರ್ ಆಗಿ ರೀಫರ್ಬಿಶ್ಡ್ ವೆಹಿಕಲ್ ಫಸ್ಟ್ ಪಾರ್ಟಿ ನೇಮ್ ಕಂಪನಿ ಹೆಸರಲ್ಲಿ ಇರುತ್ತೆ ಯಾರೇ ಪರ್ಚೇಸ್ ಮಾಡಿದ್ರು ಕೂಡ ನೀವು ಸೆಕೆಂಡ್ ಓನರ್ ಆಗ್ತೀರಾ ಸೋ ಸೆಕೆಂಡ್ ಓನರ್ ನೇಮ್ ಟ್ರಾನ್ಸ್‌ಫರ್ ಇನ್ ಕೇಸ್ ನೀವು ಮಾಡ್ಸ್ಕೊಳ್ಳೋದಾದ್ರೆ ಒರಿಜಿನಲ್ ಫಾರ್ಮ್ 24 ಮತ್ತೆ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತೀವಿ ಇಲ್ಲ ಇನ್ ಕೇಸ್ ನಾವು ಮಾಡ್ಸ್ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಮಾಡ್ಸ್ಕೊಡ್ತೀವಿ 1400 ರೂಪಾಯಿ ಚಾರ್ಜಸ್ ಇರುತ್ತೆ ನೀವೇನಾದ್ರು ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ದೀರಾ ಕೇವಲ 29000 ರೂಪಾಯಿಗೆ ನಿಮಗೆ 50 ಕಿಲೋಮೀಟರ್ ಹೋಗುವಂತ ಗಾಡಿಗಳು ಸಿಗುತ್ತೆ ಇನ್ ಕೇಸ್ ಇನ್ನು ಮೈಲೇಜ್ ಎಕ್ಸ್ಟ್ರಾ ಬೇಕಾ ನಿಮಗೆ ಲಿಥಿಯಂ ಬ್ಯಾಟರಿ ಜೊತೆಗೆ ನಿಮಗೆ 1 ವರ್ಷ ವಾರಂಟಿ ಇರುವಂತ ಗಾಡಿಗಳು ನಿಮಗೆ 39000 ರೂಪಾಯಿಗೆ 70 ರಿಂದ 80 ಕಿಲೋಮೀಟರ್ ಮೈಲೇಜ್ ಕೊಡುವಂತ ಈ ಗಾಡಿಗಳು ಕೂಡ ನೀವು ತಗೋಬಹುದು ಇನ್ ಕೇಸ್ ಇದೇ ಗಾಡಿಗಳನ್ನ ನೀವು ಹೊಸ ಶೋರೂಮ್ ಅಲ್ಲಿ ಹೋಗಿ ತಗೋತೀರಾ ಅಂತ ಹೇಳಿದ್ರೆ ನಿಮಗೆ ಏನಿಲ್ಲ ಅಂದ್ರು 95000 ರೂಪಾಯಿಂದ 1 ಲಕ್ಷ ರೂಪಾಯಿ ವರೆಗೂ ಬಿಡುತ್ತೆ ಯಾಕೆ ಸರ್ ನೀವು ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಎಷ್ಟೋ ಗಾಡಿಗಳು 40000 50000 ರೂಪಾಯಿಗೆ ಹೊಸ ಗಾಡಿಗಳು ಸಿಗುತ್ತೆ ಬಟ್ ಯಾಕೆ ನಮ್ಮಲ್ಲಿ ಬಂದು ರೀಫರ್ಬಿಶ್ಡ್ ಗಾಡಿಗಳನ್ನ ತಗೋಬೇಕು ರೀಸನ್ ಏನಂತ ಹೇಳಿದ್ರೆ 50000 ಅಥವಾ ನಿಮಗೆ 40000 ರೂಪಾಯಿಗೆ ಹೊಸ ಗಾಡಿಗಳು ಸಿಗುತ್ತೆ ಅವೆಲ್ಲವೂ ಕೂಡ ಪ್ಯೂರ್ಲಿ ಇಂಪೋರ್ಟೆಡ್ ವೆಹಿಕಲ್ಸ್ ನಿಮಗೆ ಕಂಪ್ಲೀಟ್ಲಿ ಲೈಟ್ ವೈಟ್ ಇರುತ್ತೆ ಅಂಡ್ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಇರುತ್ತೆ ಬಟ್ ಈ ವೆಹಿಕಲ್ಸ್ ಏನಿದೆ 100% ಮೇಡ್ ಇನ್ ಇಂಡಿಯಾ ಆಂಪಿಯರ್ ವೆಹಿಕಲ್ಸ್ ಆಂಪಿಯರ್ ಬ್ರ್ಯಾಂಡ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಆಂಪಿಯರ್ ವೆಹಿಕಲ್ಸ್ ಇದೆಲ್ಲಾನು ಕೂಡ ನಿಮಗೆ ಆಂಪಿಯರ್ ಜೀಲ್ ಈ ಗಾಡಿಗಳನ್ನು ಓಡಿಸೋದಕ್ಕೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಹೆಲ್ಮೆಟ್ ಏನು ಬೇಕಾಗೋದಿಲ್ಲ ಕಂಪ್ಲೀಟ್ಲಿ ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಟಾಪ್ ಸ್ಪೀಡ್ ನಿಮಗೆ 45 ವರೆಗೂ ಹೋಗುತ್ತೆ ನಿಮಗೆ ವಿತೌಟ್ ರಿಜಿಸ್ಟ್ರೇಷನ್ ನಿಮಗೆ ನಿಮಗೇನಾದರೂ ಗ್ರಾಫೈನ್ ಬ್ಯಾಟರಿಲಿ ಬೇಕಾ ನಿಮಗೆ ಕೇವಲ 29999 ರೂಪಾಯಿಗೆ ನಿಮಗೆ 1 ವರ್ಷ ವಾರಂಟಿ ಜೊತೆಗೆ ಈ ಗಾಡಿ ಸಿಗುತ್ತೆ ಇದೇ ಗಾಡಿಲಿ ನಿಮಗೆ ಲಿಥಿಯಂ ಬ್ಯಾಟರಿ ಬೇಕಾ ಅದು ವಿತ್ 1 ವರ್ಷ ವಾರಂಟಿ ಜೊತೆಗೆ ನಿಮಗೆ ಆಗ ನಿಮಗೆ 39000 ರೂಪಾಯಿಯಲ್ಲಿ ನಿಮಗೆ
ಒಂದು ವರ್ಷ ವ್ಯಾರಂಟಿ, 70 ರಿಂದ 80 ಕಿಲೋಮೀಟರ್ ಮೈಲೇಜ್ ಕೊಡುವಂತ ಗಾಡಿಗಳು ಕೂಡ ಸಿಗುತ್ತೆ. ಈ ಗಾಡಿಗಳೆಲ್ಲೂ ಕೂಡ ನಿಮಗೆ 4,000 ರಿಂದ 5,000 ಕಿಲೋಮೀಟರ್ ಓಡಿರುತ್ತೆ. ಯೂಸ್ಡ್ ಕಂಡೀಷನ್ ಅಲ್ಲಿ ಇರತಕ್ಕಂಥ ಗಾಡಿಗಳು ನಿಮಗೆ 29,000 ರೂಪಾಯಿಗೆ ಗ್ರಾಫೈನ್ ಬ್ಯಾಟರಿಲಿ ಸಿಗುತ್ತೆ, 50 ಕಿಲೋಮೀಟರ್ ಹೋಗುತ್ತೆ. ಹಾಗೂ ನಿಮಗೆ ಲಿಥಿಯಂ ಬ್ಯಾಟರಿಲಿ 70 ರಿಂದ 80 ಕಿಲೋಮೀಟರ್ ಮೈಲೇಜ್ ಹೋಗುತ್ತೆ 39,000 ರೂಪಾಯಿಯಲ್ಲಿ. ಕಂಪ್ಲೀಟ್ ಹೊಸ ಕಂಡೀಷನ್ ಅಲ್ಲಿ ನಿಮಗೆ ನೋಡ್ತಾ ಇರಬಹುದು. ಕಲರ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಇನ್ ಕೇಸ್ ನಿಮಗೆ ವೈಟ್ ಅಲ್ಲಿ ಬೇಕಂದ್ರೆ 29,000 ಮತ್ತು 39,000 ವೈಟ್ ಕಲರ್ ಸ್ಕೂಟರ್ ಸಿಗುವಂಥದ್ದು. ಇನ್ ಕೇಸ್ ಈ ಕಂಡೀಷನ್ ಅಲ್ಲಿ ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಹೊಸ ಸ್ವಿಚಸ್ ಬರುತ್ತೆ ವೆಹಿಕಲ್ಗೆ, ಹೊಸ ಮೀಟರ್ ಕ್ಯಾಪ್ಸ್, ಕಂಪ್ಲೀಟ್ ಹೊಸ ಕಂಡೀಷನ್ ಅಲ್ಲೇ ಇರುತ್ತೆ ವೆಹಿಕಲ್. ಈ ವೆಹಿಕಲ್ ನೋಡಿದ್ರೆ ನಿಮ್ಗೆ ರೀಫರ್ಬಿಶ್ಡ್ ವೆಹಿಕಲ್ಸ್ ಅನ್ಸೋದೇ ಇಲ್ಲ. ಆ ಕಂಡೀಷನ್ ಅಲ್ಲಿ ಇರುವಂತಹ ವೆಹಿಕಲ್ಸ್ ಇದು ಕೂಡ ಯೂಸ್ ಆಗಿರುತ್ತೆ. ಇದು ನಿಮಗೆ 44,000 ಬಿಡುತ್ತೆ, 70 ರಿಂದ 80 ಕಿಲೋಮೀಟರ್ ಮೈಲೇಜ್ ಕೂಡ ಸಿಗುತ್ತೆ ಈ ಗಾಡಿಲಿ. ನಿಮ್ಮ ಹತ್ರ ಏನಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ ಇದೆಯಾ, ನೀವು ಅದರ ವೆಹಿಕಲ್ಗೆ ಸ್ಯಾಟಿಸ್ಫೈಡ್ ಇಲ್ವಾ, ನಮ್ಮ ಹತ್ರ ತಗೊಂಡು ಒಂದು ಒಳ್ಳೆ ಕಂಪ್ಲೀಟ್ ಸರ್ವಿಸ್ ಸಿಗುತ್ತೆ. ಇನ್ನು ಕೂಡ ನೀವು ಸ್ಯಾಟಿಸ್ಫೈ ಆಗಲಿಲ್ಲ ನಿಮಗೆ, ಆ ವೆಹಿಕಲ್ನ ನಮಗೆ ಕೂಡ ನೀವು ಕೊಟ್ಟು ನಾವು ನಿಮ್ಮ ಹತ್ರ ಇರತಕ್ಕಂಥ ಹಳೆ ಎಲೆಕ್ಟ್ರಿಕ್ ಗಾಡಿಗಳನ್ನ ಕೂಡ ಪರ್ಚೇಸ್ ಮಾಡ್ತೀವಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಎಕ್ಸ್ಚೇಂಜ್ ಬೇಕು ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಕೂಡ ಸಿಗುತ್ತೆ ನಿಮಗೆ. ಅಂದ್ರೆ ದುಡ್ಡು ಬೇಕಪ್ಪ ನಮಗೆ, ಗಾಡಿ ಬೇಡ ಕೊಡ್ತೀರಾ? ಖಂಡಿತ ಸರ್, ಈ ಗಾಡಿನ ಕೊಡಿ. ನಿಮಗೆ ಗಾಡಿದು ಏನು ವ್ಯಾಲ್ಯೂ ಇದೆ, ಬ್ಯಾಟ್ರಿ ಕಂಡೀಷನ್ ಚೆಕ್ ಮಾಡಿ, ನಿಮಗೆ ದುಡ್ಡು ಕೂಡ ಸಿಗುತ್ತೆ ನಿಮಗೆ. ಆ ಥರನ? ಖಂಡಿತ ಸರ್. ಇಷ್ಟೊತ್ತು ಸೇಲ್ಸ್ ಬಗ್ಗೆ ನೋಡಿದ್ವಿ, ನಮ್ಮ ಕಂಪ್ನಿಲಿ ಸಿಗುವಂಥ ಗಾಡಿಗಳ ಬಗ್ಗೆ ನೋಡಿದ್ವಿ. ಸೊ ನಮ್ಮ ಕಂಪ್ನಿ ಮೇನ್ ಹೆಸರುವಾಸಿಯಾಗಿರೋದು ಎಲೆಕ್ಟ್ರಿಕ್ ಗಾಡಿಗಳ ಸರ್ವಿಸ್ಗಾಗಿ. ಎಲೆಕ್ಟ್ರಿಕ್ ಗಾಡಿಗಳಾಗಿರ್ಬೋದು, ಯಾವುದೇ ರೀತಿ ಲಿಥಿಯಂ ಬ್ಯಾಟ್ರಿ ಆಗಿರ್ಬೋದು, ಕಂಪ್ಲೀಟ್ ಸರ್ವಿಸ್ ನಮ್ಮ ಹತ್ರ ಸಿಗುತ್ತೆ. ಸೊ ನಿಮಗೆ ಎಷ್ಟೋ ಜನ ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೊಂಡು ನಿಮಗೆ ಸರ್ವಿಸ್ ಸಿಗದೆ ಒದ್ದಾಡ್ತಿರ್ತೀರ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಈ ಕಂಪ್ನಿ ಆಂಪಿಯರ್ ವೆಹಿಕಲ್ ಬಂದು ಒಬ್ರು ಡೀಲರ್ ಕ್ಲೋಸ್ ಮಾಡಿಬಿಟ್ಟಿದ್ರೆ ವೆಹಿಕಲ್ ಕಸ್ಟಮರ್ ತೊಗೊಂಡು. ಸೊ ಈ ಕಸ್ಟಮರ್ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ, ಕಸ್ಟಮರ್ ತೊಗೊಂಡು ರ್ಯಾಟ್ ಬೈಟ್ ಆಗಿಬಿಟ್ಟಿದೆ. ಕಂಪ್ಲೀಟ್ ಈ ಕಂಡೀಷನಲ್ಲಿ ರ್ಯಾಟ್ ಬೈಟ್ ಆಗಿ ಕಂಪ್ಲೀಟ್ ಡ್ಯಾಮೇಜ್ ಆಗಿರ್ತಕ್ಕಂತಹ ವೆಹಿಕಲ್ ಇದು. ಸೊ ಇದು ಈ ಕಸ್ಟಮರ್ ಯಾವ ಡೀಲರ್ ಹತ್ರ ತೊಗೊಂಡಿದ್ರು ಆ ಡೀಲರ್ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗಿ ಬೇರೆ ಆ್ಯಂಪಿಯರ್ ಅವ್ರ ಹತ್ರನೇ ತೊಗೊಂಡು ಹೋಗಿದ್ದಕ್ಕೆ ಸುಮಾರು ಏನಿಲ್ಲ ಅಂತ ಹೇಳಿದ್ರು 15,000 ರೂಪಾಯಿವರೆಗೂ ಕೊಟೇಶನ್ ಕೊಟ್ಟಿದ್ದಾರೆ. ನಾವು ಕೇವಲ ಇದಕ್ಕೆ ಈ ಕಂಡೀಷನಲ್ಲಿ ಇರುವಂಥ ಗಾಡಿಗಳನ್ನ ಹೊಸ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಮಾಡ್ಕೊಳ್ಳೋದಕ್ಕೆ ಕೇವಲ 8,000 ರೂಪಾಯಿಯಲ್ಲಿ ಕೊಟೇಶನ್ ಕೊಟ್ಟು ಈ ಗಾಡಿನ ರೆಡಿ ಮಾಡಿಕೊಡ್ತಾ ಇದ್ದೀವಿ. ಸೊ ಸಿಂಪಲ್ ಆಗಿ ನಿಮ್ಮ ಹತ್ರ ಯಾವುದೇ ರೀತಿ ಎಲೆಕ್ಟ್ರಿಕ್ ಗಾಡಿಗಳಿರಲಿ, ಯಾವುದೇ ಬ್ರ್ಯಾಂಡ್ನ ಎಲೆಕ್ಟ್ರಿಕ್ ಗಾಡಿಗಳು ಇದ್ರೂ ಕೂಡ ನಾವು ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡಿಸ್ಕೊಡ್ತೀವಿ. ಅಂದರೆ ಬರೀ ಸರ್ವಿಸ್ ಅಷ್ಟೇ ಅಲ್ಲ, ಬ್ಯಾಟ್ರಿ ಕೂಡ. ಖಂಡಿತ ಸರ್, ಕೇವಲ ಗಾಡಿಗಳು ಎಲೆಕ್ಟ್ರಿಕ್ ಗಾಡಿಗಳು ಅಂತಲ್ಲ, ನಮ್ಮ ಕಂಪ್ನಿ ಹೆಸರು ನಿಮ್ಗೆ ಗೊತ್ತೇ ಇದೆ, ಮೈ ಬ್ಯಾಟ್ರಿ ಟೆಕ್. ವಿ ಆರ್ ಸ್ಪೆಷಲೈಸ್ಡ್ ಇನ್ ಬ್ಯಾಟ್ರಿ ಸರ್ವಿಸ್. ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಹಳೆ ಗಾಡಿಗಳಿದೆಯಾ, ಅದಕ್ಕೆ ಹೊಸ ಬ್ಯಾಟ್ರಿ ಮೈಲೇಜ್ ಬರ್ತಾ ಇಲ್ವಾ, ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ, ಹೊಸ ಬ್ಯಾಟ್ರಿ ತೊಗೋಬೇಕಾ, ನಮ್ಮ ಹತ್ರನೇ ಕೂಡ ನಿಮಗೆ ಹೊಸ ಕಂಪ್ಲೀಟ್ಲಿ ಹೊಸ ಬ್ಯಾಟ್ರಿಗಳು ಸಿಗುತ್ತೆ ವಿತ್ 3 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ ನಿಮಗೆ. ನಿಮಗೆ ಕಂಪ್ಲೀಟ್ ಬ್ಯಾಟ್ರಿ ಸರ್ವಿಸ್ ಕೂಡ ಸಿಗುವಂಥದ್ದು ಇಲ್ಲಿ. ಆ್ಯಂಡ್ ವೆಹಿಕಲ್ಸ್ ಕೂಡ ನಿಮ್ಗೆ ಹೇಳಿದೆ ರೀಪೇಂಟೆಡ್ ಕಂಡೀಷನ್ಸಲ್ಲಿ ನೋಡಿ, ಎಲ್ಲ ಕಂಪ್ಲೀಟ್ ಬಾಡಿನ ಓಪನ್ ಮಾಡಿ ಪೇಂಟ್ ಆಗಿ ನಿಮಗೆ ಮತ್ತೆ ರೀಫಿಟ್ ಆಗುತ್ತೆ. ರೀಫರ್ಬಿಶ್ಡ್ ವೆಹಿಕಲ್ಸಲ್ಲಿ ನಿಮಗೆ ಬ್ಯಾಟ್ರಿಗಳು ನಿಮ್ಮ ಹತ್ರ ಯಾವುದೇ ರೀತಿ ಬ್ಯಾಟ್ರಿ ಇರ್ಬೋದು, ಪ್ರಾಬ್ಲಮ್ ಏನೇ ಆಗಿರ್ಬೋದು, ಮೈಲೇಜ್ ಬರ್ತಾ ಇಲ್ವಾ, ಕಟ್ ಆಫ್ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಚಾರ್ಜ್ ಇದ್ದಂಗೆ ಗಾಡಿ ಆಫ್ ಆಗ್ತಾ ಇದೆಯಾ, ನಮ್ಮ ಹತ್ರ ತೊಗೊಂಬನ್ನಿ, ಒಳ್ಳೆ ಸರ್ವಿಸು ನಿಮಗೆ ವಿತಿನ್ ಶಾರ್ಟ್ ಡ್ಯೂರೇಷನ್ ಟೈಮಲ್ಲೇ ಸರ್ವಿಸ್ ಸಿಗುತ್ತೆ. ಈಗ ವೆಹಿಕಲ್ಸ್ ಎಲ್ಲ ತೊಗೊಂಡ್ಬಿಡ್ತೀವಿ, ವೆಹಿಕಲ್ಸ್ ತೊಗೊಂಡಾದ್ಮೇಲೆ ಫರ್ದರ್ ಅಲ್ಲಿ ಸ್ಪೇರ್ ಸಿಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ, ನಮ್ಮಲ್ಲೇ ನಿಮಗೆ ಕಂಪ್ಲೀಟ್ A to Z ಸ್ಪೇರ್ ಸಿಗುತ್ತೆ. ನಮ್ಮ ಹತ್ರ ತೊಗೊಂಡಿರೋ ಗಾಡಿಗಳಿಗೆ ಮಾತ್ರ ಸ್ಪೇರ್ ಸಿಗುತ್ತಾ? ಖಂಡಿತ ಅಲ್ಲ. ನಿಮ್ಮ ಹತ್ರ ಯಾವುದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರಲಿ, ಓಲಾ ದೊಡ್ಡ ಬ್ರ್ಯಾಂಡ್ ಆಗಿರ್ತಂಥ ಓಲಾ ಏತರ್ ಐಕ್ಯೂಬ್ ಯಾವುದೇ ವೆಹಿಕಲ್ಸ್ ಆದರೂ ಕೂಡ ನಮ್ಮ ಹತ್ರ ಸರ್ವಿಸ್ ವಿತ್ ಸ್ಪೇರ್ ಕೂಡ ಸಿಗುತ್ತೆ. ಅದರಲ್ಲಿ ನಮಗೆ ಇನ್ನೊಂದು, ನಾವು ರೀಫರ್ಬಿಶ್ಡ್ ಮಾರ್ಕೆಟಲ್ಲಿ ಸರ್ವಿಸ್ ಇಂಡಸ್ಟ್ರಿಲಿ ಇರೋದ್ರಿಂದ ನಿಮಗೆ ನಮ್ಮ ಹತ್ರ ಹೊಸ ಸ್ಪೇರ್ಸ್ ಕೂಡ ಸಿಗುತ್ತೆ, ರೀಫರ್ಬಿಶ್ಡ್ ಸ್ಪೇರ್ಸ್ ಕೂಡ ಸಿಗುತ್ತೆ. ರೀಫರ್ಬಿಶ್ಡ್ ಸ್ಪೇರ್ಸ್ ಅಂದರೆ ಹೆಂಗಪ್ಪ, ಕಂಪ್ಲೀಟ್ ಲಾಟಲ್ಲಿ ನಿಮಗೆ ಸ್ಪೇರ್ ಸಿಗುವಂಥದ್ದು. ನಿಮ್ಗೆ ಇನ್ ಕೇಸ್ ಏನಾದರೂ ಡೀಲರ್ಸ್ ಏನಾದರೂ ನಿಮಗೆ ಸ್ಪೇರ್ಸ್ ಬೇಕಾ, ನಾರ್ತ್ ಮೇಲೆ ನಾರ್ತ್ ಇಂಡಿಯಾ ಮೇಲೆ ಡಿಪೆಂಡ್ ಆಗಿದ್ದಾರೆ, ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಒಳ್ಳೆ ಪ್ರೈಸಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಸ್ಪೇರ್ ಸಿಗುವಂಥದ್ದು. ಆ್ಯಂಡ್ ಯೂಸ್ಡ್ ಸ್ಪೇರ್ಸ್ ಕೂಡ ಸಿಗುವಂಥದ್ದು ನಿಮಗೆ. ಹೊಸದೇನಾದರೂ ನಿಮಗೆ 1,000 ರೂಪಾಯಿ ಇದ್ರೆ ನಮ್ಮಲ್ಲಿ ಕೇವಲ 350-400 ರೂಪಾಯಿಗೆ ಯೂಸ್ಡ್ ಸ್ಪೇರ್ಸ್ ಕೂಡ ಸಿಗುತ್ತೆ. ಶೋರೂಮಲ್ಲಿ ತಗೋತಿರಲ್ಲ ಗಾಡಿ, ಅದರಲ್ಲಿ ಕೊಡ್ತಾರೆ ಈ ಥರ ಲೋಕಲ್ ಬ್ಯಾಟ್ರಿ ಕ್ವಾಲಿಟಿ. ಇದರಲ್ಲಿ ನೋಡಿ ನಾವು ಕೊಡ್ತಾ ಇರೋದು ರಿಫರ್ಬಿಶ್ಮೆಂಟ್ ಕ್ವಾಲಿಟಿ. ಏನಿದೆ ಡಿಫ್ರೆನ್ಸ್? ಥಿಕ್ನೆಸ್ ನೋಡಿ ಮುಂದೆನೆ. ಏನಿದೆ ಇದ್ರಲ್ಲಿ? ಏನಿದೆ ಇದ್ರಲ್ಲಿ? ಇದ್ರ ಥಿಕ್ನೆಸ್ ನೋಡಿ, ಇದ್ರ ಥಿಕ್ನೆಸ್ ನೋಡಿ, ಇದ್ರ ಡಿಫ್ರೆನ್ಸ್ ನೋಡಿ. ಇಲ್ಲಿ ಇದು ಥಿಕ್ನೆಸ್, ಇದು ನೋಡಿ ಥಿಕ್ನೆಸ್, ಇದು ನೋಡಿ ಇದು ಥಿಕ್ನೆಸ್. ಇದು ನಾವು ಕೊಡುವಂತ ಬ್ಯಾಟ್ರಿ ಥಿಕ್ನೆಸ್. ಮಡ್ಚ್ಕೊಂಡು ಹೋಯ್ತಾ? ಇದ್ರ ಕ್ವಾಲಿಟಿ ನೋಡಿ, ಇದ್ರ ಕ್ವಾಲಿಟಿ ನೋಡಿ. ಇದಕ್ಕೆ ಇನ್ನೊಂದು ಏಟ್ ಹಾಕಿದ್ರು ಕೂಡ ಏನೋ ಹಾಕಿ ಅಷ್ಟೇ. ಅದಕ್ಕೆ ಹಾಕಿ ಆ ಕಡೆ. ಅದಕ್ಕೆ